हेलो स्नेहितरे वेलकम टू स्पर्धा दीप जॉब्स यूट्यूब चैनल वीक्षकरे केंद्र लोकसेवा आयोग 1105 नागरिक सेवा हुद्दे अर्जी करेयलागिद्दु आ नेमकाति कुरितंते कंप्लीट आगिरुवंत विवरगळन्नु ई वीडियोदल्ली तिळिसिकोडुत्तेने ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಹಾಗೆ ವಿಡಿಯೋ ಪ್ರಾರಂಭಿಸೋಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನಿಮ್ಮ ಚಾನೆಲ್ನ ವೀಕ್ಷಣೆ ಮಾಡ್ತಾ ಇದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಗೆಳೆಯರೇ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ನ ವತಿಯಿಂದ 2023 ರ ಸಿವಿಲ್ ಸರ್ವಿಸ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೆ ಅರ್ಜಿಗಳನ್ನು ಆನ್ಲೈನ್ ಮೂಲಕ ಆಹ್ವಾನಿಸಲಾಗಿರುತ್ತೆ ಸೊ ಟೋಟಲ್ ವೇಕೆನ್ಸೀಸ್ಗಳನ್ನು ನೋಡ್ಬೋದು 1105 ವೇಕೆನ್ಸೀಸ್ಗಳಿದೆ ಈ ಸರಿ IAS IPS IFS ಮುಂತಾದ ಸಿವಿಲ್ ಸರ್ವಿಸ್ ಹುದ್ದೆಗಳನ್ನು ಸೇರಿ 1105 ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಈ ಒಂದು ಪೂರ್ವಭಾವಿ ಪರೀಕ್ಷೆಗೆ ಆಸಕ್ತರು ಕೂಡಲೇ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಸೊ ಏಜ್ ಲಿಮಿಟ್ ಅನ್ನು ನೋಡಿ ಕನಿಷ್ಠ 21 ವರ್ಷ ವಯೋಮಿತಿಯನ್ನು ಕಂಪ್ಲೀಟ್ ಮಾಡಿರಬೇಕು August 1, 2023 ಗರಿಷ್ಠ ವಯೋಮಿತಿ ಬಂದುಬಿಟ್ಟು 32 ಇಯರ್ಸ್ ಇರುತ್ತೆ ಅಪ್ಪರ್ ಏಜ್ ಲಿಮಿಟಲ್ಲಿ ರಿಲ್ಯಾಕ್ಸೇಷನ್ ಸಿಗುತ್ತೆ SC ST ಗೆ 5 ವರ್ಷ ರಿಲ್ಯಾಕ್ಸೇಷನ್ ಇದೆ ಹಾಗೆ OBC ಅವರಿಗೆ 3 ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ ಅಂಗವಿಕಲ ಅಭ್ಯರ್ಥಿಗಳು ಮಾಜಿ ಸೈನಿಕರು ಮುಂತಾದವರಿಗೆ ಗೌರ್ಮೆಂಟ್ ರೂಲ್ ಪ್ರಕಾರವಾಗಿ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ಸಿಗುತ್ತೆ ಇನ್ನು ಎಜುಕೇಷನಲ್ ಕ್ವಾಲಿಫಿಕೇಷನ್ ಏನಿದೆ ಅಂತಂದರೆ ಮಾನ್ಯತೆ ಪಡೆದ ಯಾವುದೇ ವಿಶ್ವವಿದ್ಯಾಲಯದಿಂದ ಯಾವುದೇ ವಿಷಯದಲ್ಲಿ ಪದವಿಯನ್ನು ಮುಗಿಸಿರಬೇಕು ಅದು ಡಿಗ್ರಿ BA ಆಗಿರ್ಬೋದು BCOM ಆಗಿರ್ಬೋದು BSc ಆಗಿರ್ಬೋದು ಅಥವಾ BTech ಆಗಿರ್ಬೋದು ಅಥವಾ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಆಗಿರ್ಬೋದು MBBS ಆಗಿರ್ಬೋದು ಸೊ ಎನಿ ಎಜುಕೇಷನಲ್ ಕ್ವಾಲಿಫಿಕೇಷನ್ ಲೈಕ್ ಡಿಗ್ರಿ ಇದ್ದರೆ ಸೊ ಅವರು ಅಪ್ಲಿಕೇಶನನ್ನು ಸಬ್ಮಿಷನ್ ಮಾಡಲಿಕ್ಕೆ ಅರ್ಹತೆಯನ್ನು ಹೊಂದಿದ್ದಾರೆ ಇನ್ನೊಂದು UPSC ಲಿ ಅಪ್ಲಿಕೇಶನ್ ನಂಬರ್ ಆಫ್ ಅಟೆಂಪ್ಟ್ ಅಂತ ಇರುತ್ತೆ SC ST ಗೆ ಅದು ಅನ್ಲಿಮಿಟೆಡ್ ಎಷ್ಟು ಬಾರಿ ಆದರೂ ಕೂಡ ಅರ್ಜಿಯನ್ನು ಹಾಕಲಿಕ್ಕೆ ಅವಕಾಶ ಇದೆ OBC ಅವ್ರಿಗೇನಿದೆ ಅಂತಂದರೆ 9 ಬಾರಿ ಈ ಒಂದು ಎಕ್ಸಾಮಿನೇಷನ್ನ ತೆಗೆದುಕೊಳ್ಳೋಕ್ಕೆ ಅವಕಾಶ ಇರುತ್ತೆ ಹಾಗೆ ಅದರ್ಸ್ ಕ್ಯಾಂಡಿಡೇಟ್ಸ್ ಇತ್ತು ಅಂದರೆ ಅಂದರೆ GM ಕ್ಯಾಂಡಿಡೇಟ್ಸ್ ಇದ್ದರು ಅಂತಂದರೆ ಅವರು ಕೇವಲ 6 ಬಾರಿ ಅಟೆಂಪ್ಟ್ ಮಾಡಲಿಕ್ಕೆ ಅವಕಾಶ ಇರುತ್ತೆ ಇನ್ನು ಅಪ್ಲಿಕೇಶನ್ ಫೀಸನ್ನು ನೋಡ್ಬೋದು ಅಪ್ಲಿಕೇಶನ್ ಫೀಸ್ 100 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ ಸೊ ಅಪ್ಲಿಕೇಶನ್ ಫೀಸನ್ನು ಯಾರೆಲ್ಲ ಪಾವತಿ ಮಾಡುವ ಅವಶ್ಯಕತೆ ಇಲ್ಲ ಅಂತಂದರೆ ಎಲ್ಲ ಮಹಿಳಾ ಅಭ್ಯರ್ಥಿಗಳು ಹಾಗೆ SC ST ಅಂಗವಿಕಲ ಅಭ್ಯರ್ಥಿಗಳು ಅರ್ಜಿ ಶುಲ್ಕ ಪಾವತಿಯಿಂದ ವಿನಾಯಿತಿಯನ್ನು ಕೊಡಲಾಗಿರುತ್ತೆ ಇನ್ನು ಅರ್ಜಿ ಶುಲ್ಕವನ್ನು ಪಾವತಿ ಮಾಡ್ತಕ್ಕಂಥವರು ನೆಟ್ ಬ್ಯಾಂಕಿಂಗ್ ಅಥವಾ ಬೈ ಕ್ಯಾಶ್ ಕೂಡ ನೀವು SBI ಬ್ಯಾಂಕಲ್ಲಿ ಹೋಗಿ ಯಾವುದಾದ್ರೂ ಬ್ರಾಂಚಲ್ಲಿ ಹೋಗಿ ಅಪ್ಲಿಕೇಶನ್ ಫೀಸನ್ನು ಪಾವತಿ ಮಾಡ್ಬೋದು ಇನ್ನು ಆನ್ಲೈನ್ ಮೂಲಕ ಪಾವತಿಯನ್ನು ಮಾಡ್ತೀರಿ ಅಂದರೆ ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡ್ಕೋಬೋದು ಹಾಗೆ ರೂಪೇ ಕಾರ್ಡ್ ಮಾಸ್ಟರ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಮತ್ತು UPI ಪೇಮೆಂಟ್ನ ಮೂಲಕನೂ ಕೂಡ ಪಾವತಿ ಮಾಡಬಹುದು ಅಪ್ಲಿಕೇಶನ್ ಸಬ್ಮಿಷನ್ ಮಾಡ್ತಕ್ಕಂಥ ಕೊನೆಯ ದಿನಾಂಕ February 21, 2023 ಆಗಿರುತ್ತೆ ಆಸಕ್ತರು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದು ಫಸ್ಟು 1 ಟೈಮ್ ರಿಜಿಸ್ಟ್ರೇಷನ್ ಇರುತ್ತೆ ಆ ರಿಜಿಸ್ಟ್ರೇಷನ್ ಮಾಡಿದ ನಂತರ ನೀವು ಅಪ್ಲೈ ಆನ್ಲೈನ್ ಮಾಡಲಿಕ್ಕೆ ಅವಕಾಶ ಇರುತ್ತೆ ಸ್ನೇಹಿತರೆ ಇದರ ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನ್ ಕನ್ನಡದಲ್ಲಿ ಸಿಗುತ್ತೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಲಿಂಕನ್ನು ಹಾಕಿರ್ತೇನೆ ಸೊ ಅಲ್ಲಿ ನೀವು ನೋಟಿಫಿಕೇಷನ್ ಕೂಡ ಡೌನ್ಲೋಡ್ ಮಾಡ್ಬೋದು ಮತ್ತು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಸಬ್ಮಿಷನ್ ಮಾಡ್ತಕ್ಕಂಥ ಲಿಂಕನ್ನು ಕೂಡ ಕೊಟ್ಟಿದ್ದೇನೆ ಆಸಕ್ತರು ಕೂಡಲೇ ಅರ್ಜಿಯನ್ನು ಸಲ್ಲಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೇನೆ ಅಲ್ಲಿವರೆಗೂ ನಮಸ್ಕಾರ